कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। प्रथमो हनुमन्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे रघुवंशावतंस श्री रघुनाथ पदार्चकं रघुतिलक संजातं रघुमान्य मुनिं भजे। श्री गुरुभ्यो नमः। 16ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ಹೇಳುವಂತಹ ಮಾತು, ಯಾವ ಕಾರ್ಯವನ್ನು ಮಾಡಬೇಕು, ಇದು ಮಾಡಬೇಕು ಇದು ಮಾಡಬಾರದು ಎಂಬುದಾಗಿ ನಿರ್ಣಯ ಕೊಡುವಂಥದ್ದು ಶಾಸ್ತ್ರ. ಈ ಶಾಸ್ತ್ರವನ್ನು ಅದೇ ನಿನಗೆ ಚೌಕಟ್ಟು, ಆ ಶಾಸ್ತ್ರವನ್ನು ಬಿಟ್ಟು ಕರ್ಮ ಮಾಡಬಾರದು ಎಂಬುದಾಗಿ ಕೃಷ್ಣ ಹೇಳುವಂತಹ ಮಾತು. ನಮಗೆ ಬರುವಂತಹ ಸಂಶಯ, ನಮಗೆ ಶಾಸ್ತ್ರ ಜ್ಞಾನ ಇಲ್ಲ, ಆದರೂ ಕೂಡ ದೇವರಲ್ಲಿ ನಂಬಿಕೆ ಇಟ್ಟು ನಮ್ಮ ಹಿರಿಯರು ಬಂದ ಮಾರ್ಗ ಎಂಬುದಾಗಿ ನಾವು ಕರ್ಮವನ್ನು ಮಾಡ್ತೇವೆ, ಹೀಗೆ ಕರ್ಮ ಮಾಡುವವರ ಪಥ ಯಾವುದು ಏನು ಎಂಬುದಾಗಿ ನಮಗೆ ಬರುವಂಥ ಪ್ರಶ್ನೆಯನ್ನೇ ಅರ್ಜುನ ನಮ್ಮ ಎಲ್ಲರ ಪ್ರತಿನಿಧಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಶಾಸ್ತ್ರದ ಈ ಆಳ ಜ್ಞಾನ ಯಾವುದೂ ಇಲ್ಲ, ಆದರೂ ನಂಬಿಕೆಯಿಂದ ಕರ್ಮ ಮಾಡ್ತಾರೆ. ಕೃಷ್ಣ, ಇವರು ಸಾತ್ವಿಕರೋ ರಾಜಸರೋ ತಾಮಸರೋ ಎಂಬುದಾಗಿ ತಿಳಿಸು ಎಂದು ಹೇಳಿದಾಗ ಕೃಷ್ಣ ಹಂತಹಂತವಾಗಿ ಬಿಡಿಸಿ ಬಿಡಿಸಿ ಪ್ರತಿಯೊಂದು ವಿಧಿಯಲ್ಲಿ ಹೇಗೆ ಎಂಬುದನ್ನು ಹೇಳುವಂಥದ್ದೇ ಇದು 17ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಅದು ಶ್ರದ್ಧಾತ್ರಯ ವಿಭಾಗೋ ನಾಮ ಸಪ್ತದಶ 17ನೇ ಅಧ್ಯಾಯದ ಭಗವದ್ಗೀತೆಯ ವಿಚಾರ. ಆರಂಭದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಸಾತ್ವಿಕ ರಾಜಸ ತಾಮಸ ಇವೆಲ್ಲವೂ ಕೂಡ ಆ ಜೀವರ ಯೋಗ್ಯತಾ ಅನುಸಾರವಾಗಿ ಇರುವಂಥದ್ದು. ನಂಬಿಕೆ ಎನ್ನುವಂಥದ್ದು ಈ ನಾವು ಒಬ್ಬ ವ್ಯಕ್ತಿಯನ್ನು ನಿರ್ಣಯ ಮಾಡುವುದು ಹೇಗೆ, ಅವನ ನಂಬಿಕೆಯನ್ನು ಆಧರಿಸಿ ಇವನು ಸಾತ್ವಿಕನು ರಾಜಸನು, ಹಾಗಾಗಿ ಈ ಸ್ವರೂಪಭೂತವಾಗಿರುವಂಥದ್ದು ಯೋಗ್ಯತೆ ಅನ್ನುವಂಥದ್ದು, ಅದರ ಮೂಲಕವೇ ನಾವು ವಿಚಾರ. ಇನ್ನು ಕೆಲವು ಸಂದರ್ಭದಲ್ಲಿ ತಾವು ಇರುವಂಥ ಪರಿಸರದ ಕಾರಣದಿಂದಲೂ ಕೂಡ ಮಾನಸಿಕವಾದಂತಹ ಪ್ರಬೋಧನೆಯಿಂದ ಬದಲಾವಣೆ ಆಗಬಹುದು, ಆದರೂ ಬಹುಭಾಗ ಆಗುವಂಥದ್ದು ಅದು ಜೀವದ ಯೋಗ್ಯತಾನುಸಾರವಾಗಿ ಎಂಬುದಾಗಿ ಹೇಳುತ್ತಾ, ಸಾತ್ವಿಕರು ಹೇಗಿರ್ತಾರೆ, ದೇವತೆಗಳನ್ನು ಆರಾಧನೆ ಮಾಡ್ತಾರೆ, ರಾಜಸರು ಯಕ್ಷರಕ್ಷರನ್ನು ಆರಾಧನೆ ಮಾಡ್ತಾರೆ, ತಾಮಸರು ಪ್ರೇತಗಣಗಳನ್ನು ಆರಾಧನೆ ಮಾಡ್ತಾರೆ ಅಂತ. ಹಾಗಾದರೆ ಸಾತ್ವಿಕರು ಮಾತ್ರ ದೇವರನ್ನು ಆರಾಧನೆ ಮಾಡುವುದು ಹಾಗಲ್ಲ, ಇಷ್ಟು ಹೇಳೋ ಅವಶ್ಯಕತೆ ಇರಲಿಲ್ಲ. ಆವಾಗ ಮಧ್ಯದಲ್ಲಿ ರಾಜಸರು ತಾಮಸರು ಭೂತಗಳನ್ನು ಆರಾಧನೆ ಮಾಡ್ತಾರೆ ಎನ್ನು ಸರಿ, ಆದರೆ ಸಾತ್ವಿಕರು ದೇವರ ಎತ್ತರದ ಎಚ್ಚರ ಇರ್ತದೆ, ಹಿರಿಮೆ ಇರ್ತದೆ, ಅನುಸಂಧಾನಪೂರ್ವಕವಾಗಿ ಅವರು ಪೂಜೆ ಮಾಡ್ತಾರೆ. ದೇವತೆಗಳ ಹೆಸರನ್ನು ಹೇಳಿ ಪೂಜೆ ಮಾಡಿದರೂ ಕೂಡ ಯಾರಿಗೆ ಅವರ ಎತ್ತರದ ಅರಿವಿಲ್ಲ, ಶಾಸ್ತ್ರದಲ್ಲಿ ಹೇಳಿದೆ ಎಂಬುವ ದೃಷ್ಟಿಯಲ್ಲಿ ಮಾಡ್ತಾರೋ ಅಂತಹ ಆರಾಧನೆಯನ್ನು ಅದೇ ಹೆಸರಿನ ಅಸುರರು ದೇವ ದೈತ್ಯರು ಸ್ವೀಕಾರ ಮಾಡ್ತಾರೆ ಎಂಬುದಾಗಿ ಶಾಸ್ತ್ರದ ಮಾತು. ಹಾಗಾಗಿ ಈ ಒಂದು ವಿಚಾರವನ್ನು ಕೃಷ್ಣ ಹೇಳ್ತಾನೆ. ತಾಮಸರು ಹೇಗಿರ್ತಾರೆ, ಅವರು ಮಾಡುವಂತಹ ಕರ್ಮ ಹೇಗಿರ್ತದೆ, ಅಶಾಸ್ತ್ರವಿಹಿತಂ ಅಂತ ಹೇಳ್ತಾರೆ ಪದವನ್ನು. ಅಶಾಸ್ತ್ರವಿಹಿತಂ ಘೋರಂ, ಯಾವುದು ಶಾಸ್ತ್ರವಿಹಿತವಲ್ಲವೋ, ಅರ್ಥಾತ್ ವೇದಾನುಸಾರಿಯಾದ ಶಾಸ್ತ್ರದಲ್ಲಿ ಹೇಳದಿರುವಂತಹ ತಪಸ್ಸನ್ನು ಮಾಡುವಂಥವರು, ದಂಭ ತಾನು ಮಾಡು ತೋರಿಕೆಗಾಗಿ ಅಹಂಕಾರಕ್ಕಾಗಿ ಮತ್ತೊಬ್ಬರ ನೋಯಿಸುವ ಉದ್ದೇಶದಿಂದಲೇ ಮಾಡುವಂಥವರು. ಹಾಗೆ ಅಷ್ಟೇ ಅಲ್ಲ, ಈ ಶರೀರದಲ್ಲಿರುವಂತಹ ದೇವತೆಗಳ ಎಚ್ಚರ ಇಲ್ಲ, ಅವರೊಳಗಿರುವ ಅಂತರ್ಯಾಮಿ ನನ್ನ ಎಚ್ಚರ ಇಲ್ಲ, ಇಂಥವರು ಯಾರಾದರೂ ತಪಸ್ಸನ್ನು ಮಾಡ್ತಾ ಇದ್ದರೆ ಅದನ್ನು ಆಸುರಿ ಎಂಬುದಾಗಿ ತಿಳಿ ಎಂಬುದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತು ಈ ಸಾತ್ವಿಕ ರಾಜಸ ತಾಮಸ ಹೇಗೆ ನಮಗೆ ತಿಳಿಯುವುದು ಹೇಗೆ, ಅದಕ್ಕೆ ಆಹಾರ ಯಜ್ಞ ತಪಸ್ಸು ದಾನ ಈ ನಾಲ್ಕರಲ್ಲೂ ಕೂಡ ಈ ಗುಣಗಳನ್ನು ಗುರುತಿಸಬಹುದು. ಬಹಳ ಕೃಷ್ಣನ ಒಂದು ವಿವರಣೆ ಇದೆಯಲ್ಲ, ಅರ್ಜುನ ಕೇಳಿದ್ದು ಒಂದೇ ಪ್ರಶ್ನೆ, ಆ ಪ್ರಶ್ನೆಗೆ ಮತ್ತೆ ಪುನಃ ಪ್ರಶ್ನೆ ಕೇಳಬಾರದು, ಹಾಗೆ ಸಂಪೂರ್ಣವಾಗಿ ಬಿಡಿಸಿ ಹೇಳಿಕೊಡ್ತಾ ಇದ್ದಾನೆ ಕೃಷ್ಣ. ಆಹಾರ, ಈಗ ಸಾತ್ವಿಕರು ಸ್ವೀಕಾರ ಮಾಡುವ ಆಹಾರ ಹೇಗಿರ್ತದೆ, ಅದು
ಜೀವನವನ್ನು ನಮಗೆ ವೃದ್ಧಿ ಮಾಡುವಂಥದ್ದು, ಬಲವನ್ನು ತಂದುಕೊಡುವಂಥದ್ದು. ಒಮ್ಮೆ ತಿಂದರೆ ಬಹುಕಾಲ ನಮಗೆ ಸಂತೋಷವನ್ನು ಕೊಡುವಂಥದ್ದು, ರಸಪೂರಿತವಾಗಿರುವಂಥದ್ದು, ನೋಡಿದಾಗ ಸಂತೋಷವಾಗುವಂಥದ್ದು. ಇಂತಹ ಅದು ಒಮ್ಮೆ ತಿಂದರೆ ಹಸಿವಾಗಬಾರದು, ಅಂತಹ ಅದು ಮನೋಹರವಾಗಿರಬೇಕು. ಇಂತಹ ಆಹಾರ ಇದು ಸಾತ್ವಿಕವಾದಂಥ ಆಹಾರ ಅಂತ. ಇನ್ನು ರಾಜಸರು ಸ್ವೀಕಾರ ಮಾಡುವಂತಹ, ಅಂದರೆ ಒಬ್ಬ ವ್ಯಕ್ತಿ ಇಂತಹ ಪದಾರ್ಥವನ್ನು ಸ್ವೀಕಾರ ಮಾಡ್ತಾ ಇದ್ದರೆ ಯಾಕೆ ಆಹಾರದಿಂದಲೇ ಅದು ಸೂಕ್ಷ್ಮ ಭಾಗವೇ ನಮಗೆ ಮನಸ್ಸಾಗಿ ಪರಿವರ್ತನೆ ನಮಗೆ ಚಿಂತನೆಗೆ ಕಾರಣವಾಗುವುದೆಂಬುದಾಗಿ ಶಾಸ್ತ್ರದ ಮಾತಿದೆ. ಹಾಗಾಗಿ ಕೃಷ್ಣ ಆಹಾರವನ್ನು ಮೊದಲು ಹೇಳ್ತಾ ಇದ್ದಾನೆ. ಕಟ್ವಾಮ್ಲ, ಅತಿಕಾರ, ಅತಿಯಾದ ಹುಳಿ ಅಥವಾ ಅತಿಯಾದ ಉಪ್ಪು, ಇಂತಹ ಪದಾರ್ಥಗಳನ್ನು ಸ್ವೀಕಾರ ಮಾಡುವಂಥದ್ದು. ಇನ್ನು ತೀಕ್ಷ್ಣವಾದಂತಹ ಕರಕಲು ಪದಾರ್ಥ, ಇಂಥವುಗಳನ್ನು ಸ್ವೀಕಾರ ಮಾಡುವಂಥದ್ದು, ಇವೆಲ್ಲವೂ ಕೂಡ ರಾಜಸರಿಗೆ ಇಷ್ಟವಾದದ್ದು. ಇವೇನು ದುಃಖವನ್ನು ಶೋಕವನ್ನು ತಂದುಕೊಡುವಂಥದ್ದು ಅಲ್ಲ. ನಾವು ಕೂಡ ಸಾತ್ವಿಕರು ಕೂಡ ಹಾಗಾದರೆ ಈ ಹುಳಿ ಖಾರ ಉಪ್ಪು ಯಾವುದು ತಿನ್ನಲೇಬಾರದು ಅಂತ ಅಂದುಕೊಂಡ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಹಾಗಲ್ಲ, ಈ ರಾಯರದು ವ್ಯಾಖ್ಯಾನ ಮಾಡಿ ತೋರಿಸಿಕೊಡ್ತಾ ಇದ್ದಾರೆ. ಯಾವ ಪದಾರ್ಥವನ್ನು ಸ್ವೀಕಾರ ಮಾಡಿದರೆ ರುಚಿ ಬೇಕು, ರುಚಿ ಬೇಕಾದಷ್ಟು ಮಾತ್ರ ಅತಿಯಾದ ಖಾರ ತಿನ್ನುವುದಲ್ಲ. ನಾವು ನೋಡ್ತೇವೆ ಹಸಿ ಹಸಿ ಮೆಣಸಿಕಾಯಿ ತಿನ್ನುವಂಥದ್ದು, ಅತಿಯಾದ ಹುಣಸೆಹಣ್ಣು ತಿನ್ನುವಂಥದ್ದು, ಇವೆಲ್ಲವೂ ಕೂಡ ರಾಜಸ ಎಂಬುದಾಗಿ ಕೃಷ್ಣ ಪ್ರತ್ಯೇಕವಾಗಿ ಹೇಳಿದ್ದಾನೆ. ತಾಮಸರ ಪದಾರ್ಥ, ಅವರು ತಾಮಸ ಪದಾರ್ಥಗಳು ಯಾವುದು? ಒಂದು ಯಾಮ, ಒಂದು ಯಾಮದ ನಂತರದಲ್ಲಿ ಆ ಪದಾರ್ಥ ಗತಯಾಮ ಯಾತಯಾಮ ಅಂತ ಹೇಳುವ ಮೂಲಕ ಇಂತಹ ಪದಾರ್ಥ. ಇನ್ನು ವಾಸನೆ ಬರುವಂಥದ್ದು ಅಥವಾ ಆ ಎಂಜಿಲಾಗಿರುವಂಥದ್ದು, ಇನ್ನು ಹಳಸಿದ್ದು ದುರ್ಗಂಧ ಇರುವಂಥದ್ದು, ಇಂತಹ ಪದಾರ್ಥಗಳು ತಾಮಸ ಪದಾರ್ಥ ಎಂಬುದಾಗಿ ಇದು ಆಹಾರದ ಬಗ್ಗೆ ವಿಚಾರವನ್ನು ಹೇಳಿ ಯಜ್ಞವನ್ನು ಹೇಳ್ತಾ ಇದ್ದಾರೆ. ಸಾತ್ವಿಕರು ಮಾಡುವಂಥ ಯಜ್ಞ ಹೇಗಿರುತ್ತದೆ? ಇಂತಹ ಮಾಸ ಬಂದಿದೆ, ಇಂಥ ಸಂದರ್ಭ ಒದಗಿ ಬಂದಿದೆ, ಶಾಸ್ತ್ರದಲ್ಲಿ ಇಂತಹ ಯಾಗವನ್ನು ಮಾಡುವ ಮೂಲಕ ದೇವರನ್ನು ಪೂಜಿಸಬೇಕು ಎಂಬುದಾಗಿ ವಿಧಿ ಇದೆ, ಅದಕ್ಕನುಗುಣವಾಗಿ ತಾವು ಯಜ್ಞವನ್ನು ಮಾಡ್ತಾರೆ. ಫಲದ ಆಕಾಂಕ್ಷೆ ಇಲ್ಲ, ಭಗವಂತ ಪ್ರೀತನಾಗಲಿ ಎಂಬ ಒಂದು ಎಚ್ಚರ. ಹಾಗಾಗಿ ಇಂತಹ ಯಜ್ಞ ಯಾರು ಮಾಡ್ತಾರೆ? ಇದು ಸಾತ್ವಿಕವಾದಂತಹ ಯಜ್ಞ. ರಾಜಸ ಮಾಡುವಂತಹ ಯಜ್ಞ ಇದು. ರಾಜಸ ಯಾವಾಗ ಆಗ್ತದೆ ಅಂದರೆ ಯಜ್ಞವನ್ನು ಮಾಡ್ತಾರೆ, ಫಲದ ಅಪೇಕ್ಷೆ ಇದೆ, ಇಂತಹ ಫಲ ತನಗೆ ಸಿಗಬೇಕು ಎಂಬ ಅಪೇಕ್ಷೆ ಇದೆ. ಅಷ್ಟೇ ಅಲ್ಲ, ಪ್ರಚಾರದ ಉದ್ದೇಶವಿದೆ, ತಾನು ಮಾಡ್ತಾ ಇದ್ದೇನೆ, ತೋರಿಸಿಕೊಳ್ಳಬೇಕು ಎಂಬುವ ದೃಷ್ಟಿ. ಈ ರೀತಿಯಲ್ಲಿ ಮಾಡುವಂತಹ ಯಜ್ಞ ಇದು ರಾಜಸ ಯಜ್ಞವಾಗ್ತದೆ. ಇನ್ನು ತಾಮಸ, ವಿಧಿಯ ಚೌಕಟ್ಟನ್ನು ಮೀರಿ ಮಾಡುವಂತಹ ಯಜ್ಞ. ಅಲ್ಲಿ ಅನ್ನದಾನವಾಗಬೇಕು, ಅನ್ನದಾನ ಇಲ್ಲ, ಹೇಳಬೇಕಾದ ಮಂತ್ರಗಳ ಪ್ರಯೋಗವಿಲ್ಲ, ದಕ್ಷಿಣೆ ಕೊಡ, ಯೋಗ್ಯವಾದ ಯೋಗ್ಯರಿಗೆ ಯೋಗ್ಯವಾದ ದಕ್ಷಿಣೆ ಕೊಡಬೇಕು. ಅಂತಹ ದಕ್ಷಿಣೆ ಯಾವುದೂ ಇಲ್ಲದೆ ಮತ್ತೆ ಶ್ರದ್ಧೆಯೇ ಇಲ್ಲದಂತಹ ಮಾಡುವಂಥ ಯಜ್ಞ ಇದು ತಾಮಸ ಯಜ್ಞ. ತಪಸ್ಸು, ಇದರಲ್ಲೂ ಕೂಡ ಮೂರು ಬಗೆ ಇದೆ. ಅದಕ್ಕಿಂತ ಮೊದಲು ಮತ್ತೆ ಮೂರು ಬಗೆಯನ್ನು ಹೇಳ್ತಾ ಇದ್ದಾರೆ. ಶಾರೀರ, ವಾಕ್, ಮನ, ಮೂರು ರೀತಿಯಾದ ತಪಸ್ಸುಗಳಿದೆ. ಈ ಶಾರೀರ ತಪಸ್ಸು ಅಂದರೆ ದೇವತೆಗಳಿಗೆ ಮಣಿಯುವಂಥದ್ದು, ಬ್ರಾಹ್ಮಣರಿಗೆ ಅಡಿಬಾಗುವಂಥದ್ದು, ಗುರುಗಳಿಗೆ ಗೌರವ ಕೊಡುವಂಥದ್ದು. ಹಾಗೆ ಯಾರು ಶಾಸ್ತ್ರದ ಜ್ಞಾನದಿಂದ ವಿಶೇಷವಾದಂತಹ ಅನುಭೂತಿಯನ್ನು ಸಂಪಾದನೆ ಮಾಡಿದ್ದಾರೋ ಅವರಿಗೆ ಮಣಿಯುವಂಥದ್ದು. ಒಳಗೆ ಹೊರಗೆ ಶುದ್ಧವಾಗಿರುವಂಥದ್ದು, ನೇರವಾಗಿರುವಂಥದ್ದು, ಬ್ರಹ್ಮಚರ್ಯ, ತಮ್ಮ ಮಾತಿನಿಂದಾಗಲಿ ಯಾವುದೆಲ್ಲೂ ಕೂಡ ನೋವನ್ನುಂಟು, ಅಹಿಂಸ, ಇವೆಲ್ಲವೂ ಕೂಡ ಶಾರೀರ ತಪಸ್ಸು. ಮಾತಿನ ತಪಸ್ಸು ಅಂದರೆ ಉದ್ವೇಗವನ್ನು ಉಂಟು ಮಾಡದಿರುವಂತಹ ಮಾತುಗಳ ಪ್ರಯೋಗ, ಸತ್ಯವಾದದ್ದು. ಅಷ್ಟೇ ಅಲ್ಲ, ಪ್ರಿಯವನ್ನು ಉಂಟು ಮಾಡುವಂತಹ ಮಾತುಗಳು, ಸ್ವಾಧ್ಯಾಯ, ಅಧ್ಯಯನ ಮಾಡುವಂಥದ್ದು, ವೇದ ಅಧ್ಯಯನ ಮಾಡುವಂಥದ್ದು, ಅದನ್ನು ಮನನ ಮಾಡುವಂಥದ್ದು, ಇವೆಲ್ಲವೂ ಕೂಡ ವಾಂಗ್ಮಯ ತಪಸ್ಸು. ಇವೆಲ್ಲಕ್ಕಿಂತ ಮಿಗಿಲಾದದ್ದು ಅದು ಮಾನಸ ತಪಸ್ಸು. ಯಾವುದು? ಯಾವಾಗಲೂ ಕೂಡ ಪ್ರಶಾಂತವಾಗಿರುವಂತಹ ಮನಸ್ಸು, ದೇವರ ಅಡಿದಾವರೆಗೆ ಮಣಿಯುವಂಥದ್ದು, ಯಾವಾಗಲೂ ಕೂಡ ಎಚ್ಚರ. ಹಾಗೆ ತಿಳಿದಿದ್ದನ್ನು ಮನನ ಮಾಡುವಂಥದ್ದು, ಮನಸ್ಸಿನ ಮೇಲೆ ಹತೋಟಿ, ಇವೆಲ್ಲವೂ ಕೂಡ ಮಾನಸವಾದಂಥ ತಪಸ್ಸು. ಮನ ಈ ಮೂರು ರೀತಿಯಾದಂತಹ ಯಾವುದು? ಶರೀರ ತಪಸ್ಸು, ಶರೀರ, ವಾಂಗ್, ಮನ, ಈ ಮೂರು ರೀತಿಯ ತಪಸ್ಸು. ಇವುಗಳಲ್ಲಿ ಮತ್ತೆ ರಾಜಸ, ಸಾತ್ವಿಕ, ತಾಮಸ ರೀತಿಯನ್ನು ಮತ್ತೆ ಕೃಷ್ಣ ಹೇಳ್ತಾ ಇದ್ದಾನೆ.
ತಪಸ್ಸು ಮಾಡುವಾಗ ಶ್ರದ್ಧೆಯಿಂದ ಮಾಡುವಂಥದ್ದು. ಪರಮಾತ್ಮ ಪ್ರೀತನಾಗಲಿ ಎಂಬುವ ಎಚ್ಚರ, ಫಲದ ಅಪೇಕ್ಷೆ ಇಲ್ಲದೆ ಮಾಡುವಂತಹ ತಪಸ್ಸು ಇದು ಸಾತ್ವಿಕ ತಪಸ್ಸು. ರಾಜಸ ತಪಸ್ಸು ಸತ್ಕಾರವನ್ನು ಮಾಡ್ತಾರೆ ಇಲ್ಲ ಅಂತಲ್ಲ, ತನಗೇನಾದರೂ ಅದರಿಂದ ತನ್ನ ಪ್ರಚಾರ ಸಿಗಬೇಕು, ಹೆಸರು ಮಾಡಬೇಕು, ಕಾಪಟ್ ಅಂದರೆ ಕೊಡಬೇಕು ಎಂಬುವಂತಹ ಈ ತಾನು ತೋರಿಸಿಕೊಳ್ಳಬೇಕೆಂಬ ಕಾಪಟ್ಯ ಅಂದರೆ ತನ್ನಲ್ಲಿರುವಂಥ ಕಪಟತೆಯನ್ನು ಮುಚ್ಚಿಕೊಂಡು ಕೇವಲ ಹೆಸರಿನ ಉದ್ದೇಶ ಮಾಡುವಂತಹ ತಪಸ್ಸು ಇದು ರಾಜಸ ತಪಸ್ಸು. ಅನಿತ್ಯವಾದ ಫಲವನ್ನು ಕೊಡುವಂತ ಇಂತಹ ತಪಸ್ಸು ಇದು ರಾಜಸ ತಪಸ್ಸು, ಅನಿತ್ಯವಾದ ಫಲವನ್ನು ಕೊಡುತ್ತದೆ. ಇನ್ನು ತಾಮಸ ತಪಸ್ಸು, ಮತ್ತೊಬ್ಬರಿಗೆ ಪೀಡೆಯನ್ನು ಕೊಡಬೇಕು ಎಂಬ ದೃಷ್ಟಿಯಲ್ಲಿಯೇ ಮಾಡುವಂಥದ್ದು, ಅವಿವೇಕದಿಂದ ಮಾಡುವ ದುರಾಗ್ರಹದಿಂದ ಮಾಡುವಂಥ ತಪಸ್ಸು ಇದು ತಾಮಸ ತಪಸ್ಸು, ಮತ್ತೊಬ್ಬರ ಹಾನಿಗೋಸ್ಕರವಾಗಿ ಇರುವಂಥದ್ದು. ಹೀಗೆ ಮೂರು ಬಗೆಯ ತಪಸ್ಸುಗಳನ್ನು ಹೇಳಿ ದಾನಗಳ ಬಗೆಯನ್ನು ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದ ದಾನವನ್ನು ಕೊಡಬೇಕು, ಕೊಡ್ತಾ ಇದ್ದೇನೆ, ಮುಗಿಯಿತು, ಯೋಗ್ಯರು ಸಿಕ್ಕಿದ್ದಾರೆ ಎಂಬುವ ದೃಷ್ಟಿಯಲ್ಲಿ ಕೊಡುವಂತಹ ದಾನ ಅದು ಸಾತ್ವಿಕವಾದ ದಾನ. ಅವರಿಂದ ನನಗೆ ಉಪಕಾರ ಬೇಕು ಎಂಬುವಂತಹ ಅಪೇಕ್ಷೆ ಇಲ್ಲ. ಇಂತಹ ಅದು ದೇಶ ಕಾಲ ಪಾತ್ರ ಯೋಗ್ಯರಿಗೆ ಸಿಕ್ಕಾಗ ದಾನವನ್ನು ಕೊಡುವಂಥದ್ದು ಇದು ಸಾತ್ವಿಕವಾದ ತಪಸ್ಸು. ರಾಜಸ ತಪಸ್ಸು ಹೇಳ್ತಾರೆ, ಕೊಟ್ಟಿದ್ದು ನಾನು ದಾನ ಕೊಟ್ಟರೆ ನನಗೆ ಪುನಃ ದಾನ ಸಿಗಬೇಕು ಅವರಿಂದ ಲಾಭದ ದೃಷ್ಟಿಯಿಂದ. ಹಾಗೆ ಫಲ ಒಳ್ಳೆ ಫಲ ಸಿಗ್ತದೆ ಎಂಬುವಂತಹ ವಿಚಾರ ತಿಳಿದಿದೆ, ಹಾಗಾಗಿ ನಾನು ದಾನ ಮಾಡ್ತೇನೆ ಈ ದೃಷ್ಟಿಯಲ್ಲಿ ಮಾಡುವಂಥದ್ದು ಇದು ರಾಜಸ ತಮಸ್ಸು ತಪಸ್ಸು ಅನ್ನುವಂಥದ್ದು. ಇನ್ನು ತಾಮಸ ದೇಶಕಾಲದ ಎಚ್ಚರ ಇಲ್ಲ, ಯಾರಿಗೆ ಕೊಟ್ಟರೆ ಯೋಗ್ಯರಿಗೆ ಕೊಡಬೇಕು ಎಂಬುದಾಗಿ ಶಾಸ್ತ್ರ ಇದೆ ಅದು ನೋಡೋದಿಲ್ಲ, ದಾನವನ್ನು ಕೊಡಬೇಕು ಅಷ್ಟೇ. ಅದು ಹಾಳಾದದ್ದನ್ನು ನಮ್ಮಿಂದ ಇದ್ದದ್ದು ಖಾಲಿಯಾದರೆ ಸಾಕು ಎಂಬ ದೃಷ್ಟಿಯಲ್ಲಿ ಕೊಡುವಂತಹ ದಾನ ಇದು ತಾಮಸವಾದ ದಾನ ಎಂಬುದಾಗಿ ಹೇಳುತ್ತಾ ಪ್ರತಿಯೊಂದು ಕ್ರಿಯೆ ಅದು ಹೇಗೆ ಸಾತ್ವಿಕ ನಡೆಯುವ ಕ್ರಿಯೆ ಬರ್ತದೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಓಂ ತತ್ ಸತ್, ಇದೆ ಭಗವಂತನ ಮೂರು ನಾಮಗಳು ಓಂ ತತ್ ಸತ್. ಓಂ ಅಂದರೆ ಸಕಲ ಗುಣಗಳಿಂದ ಪರಿಪೂರ್ಣ, ಸತ್ ಅಂದರೆ ಸಕಲ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾದವನು, ಸತ್ ಶುದ್ಧ ಎಂಬುವಂತಹ ಈ ಗುಣ ಮೂರು ನಾಮಗಳು ಭಗವಂತನದ್ದು. ಇವುಗಳನ್ನು ಹಿಂದೆ ವೇದಗಳ ಮೂಲಕ ಬ್ರಾಹ್ಮಣರ ಯಜ್ಞ ತಪಸ್ಸುಗಳಲ್ಲಿ ಇದನ್ನು ಬಳಕೆಗೆ ತಂದವನು ಭಗವಂತ. ಹಾಗಾಗಿ ಸಾತ್ವಿಕರು ಯಾರಿದ್ದಾರೆ ಅವರು ತಮ್ಮ ಪ್ರತಿಯೊಂದು ಕರ್ಮದಲ್ಲಿ ಓಂ ಎಂಬುದಾಗಿ, ಕೊನೆಯಲ್ಲೂ ಕೂಡ ಓಂ ಎಂಬುದಾಗಿ, ಆದಿಯಲ್ಲಿ ಅಂತ್ಯದಲ್ಲಿ ಓಂಕಾರವನ್ನು ಪ್ರಯೋಗವನ್ನು ಮಾಡ್ತಾರೆ. ಸತ್ಯೆಂದರೆ ಅದು ಶುದ್ಧ, ಹಾಗಾಗಿ ಸತ್ ಕರ್ಮ ಇದು ಭಗವಂತ ಪ್ರೀತನಾದದ್ದು, ಅವನು ಸದ್ಗುಣ ಸಜ್ಜನ ಎಲ್ಲವೂ ಕೂಡ ಸತ್ತಿಂದ ಕೂಡಿರುವಂಥದ್ದು. ಹಾಗಾಗಿ ಒಳ್ಳೆಯ ಕರ್ಮ ಒಳ್ಳೆಯ ಮನಸ್ಸಿರುವಂಥವ್ರು ಎಲ್ಲರೂ ಕೂಡ ಹೀಗೆ ಸತ್ ಎಂಬುದರ ಮೂಲಕವೇ ಗುರುತಿಸಲ್ಪಡುತ್ತದೆ ಎಂಬುದನ್ನು ಹೇಳುತ್ತಾ ಕೊನೆಯಲ್ಲಿ ಯಜ್ಞ ತಪಸ್ಸು ದಾನ ಇವುಗಳಲ್ಲಿ ನಮ್ಮ ಮನಸ್ಸು ನೆಲೆ ನಿಂತಿದ್ದರೆ ಅದೇ ಸತ್ ಎಂಬುದಾಗಿ, ಒಂದೊಮ್ಮೆ ಅದಕ್ಕಿಂತ ಆ ಒಂದು ಭಗವಂತನ ಪ್ರೀತಿಗಾಗಿ ಕರ್ಮಾಚರಣೆ ಮಾಡುವಂಥದ್ದು ಅದು ಸತ್ಕರ್ಮ ಎಂಬುದಾಗಿ ಹೇಳುತ್ತಾ, ಯಾವುದು ಶ್ರದ್ಧೆ ಇಲ್ಲದೆ ಮಾಡುವಂತಹ ಪ್ರತಿಯೊಂದು ಯಜ್ಞವಾಗಲಿ ದಾನವಾಗಲಿ ತಪಸ್ಸಾಗಲಿ ಎಲ್ಲವೂ ಕೂಡ ಅದು ಅಸತ್ಕರ್ಮವೇ ಆಗುತ್ತದೆ ಎಂಬುದಾಗಿ ಅರ್ಜುನನಿಗೆ ಹೇಳುವಂತಹದ್ದೇ ಇದು 17ನೇ ಸರ್ಗದ ಶ್ರದ್ಧಾತ್ರಯ ವಿಭಾಗ ಎಂಬುವಂತಹ 17ನೆಯ ಅಧ್ಯಾಯದ ಭಗವದ್ಗೀತೆಯ ಸಾರಾಂಶ. ಯಥಾಶಕ್ತಿ ಯಥಾಮತಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಒಂದು ವಾಕ್ಕುಸುಮದಿಂದ ಭಾರತೀಯ ನೃತ್ಯಪ್ರಾಣ ಅಂತರ್ಗತ ದಾಮೋದರ ಸೀತಾರಾಮಚಂದ್ರ ಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.